ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಈಗ ಎಲ್ಲೆಡೆ ಮುಂಗಾರು ಮಳೆಯದ್ದೇ ಮಾತು. ನೆತ್ತಿಯ ಮೇಲೆ ಬೀಳುವ ಆ ತುಂತುರು ಹನಿಗಳು, ಆಹ್ಲಾದಕರ ವಾತಾವರಣ, ಹಸಿರು ಹೊದ್ದು ನಿಂತ ಪ್ರಕೃತಿ, ಧುಮ್ಮಿಕ್ಕುವ ಜಲಪಾತಗಳು, ಆ ಮಂಜು, ಬಿಸಿ ಬಿಸಿ ಚಹಾ ಕುಡಿಯುವ ಆ ಆನಂದ, ಮಳೆಗಾಲವನ್ನು ಅನುಭವಿಸುವ ಕಲೆ ಇರಬೇಕಷ್ಟೆ. ಮಳೆಗಾಲ ಬಂತೆಂದರೆ ಸಾಕು, ಪ್ರವಾಸಿಗರಿಗೆ, ಚಾರಣ ಮಾಡುವವರಿಗೆ, ಪ್ರಕೃತಿ ಪ್ರೇಮಿಗಳಿಗೆ ಎಲ್ಲಿಲ್ಲದ ಸಡಗರ. ಅದರಲ್ಲೂ ಪ್ರಕೃತಿ ಸೌಂದರ್ಯಕ್ಕೆ ಹೆಸರಾಗಿರುವಂತಹ ಚಿಕ್ಕಮಗಳೂರು ಎಲ್ಲರ ಫೇವರೇಟ್ ಲಿಸ್ಟ್ಗಳಲ್ಲಿ ಇದ್ದೇ ಇರುತ್ತೆ. ಇಲ್ಲಿನ ಮಂಜು ಮುಸುಕಿದ ವಾತಾವರಣ, ಪ್ರೇಕ್ಷಣೀಯ ಸ್ಥಳಗಳು ನಿಸರ್ಗ ಪ್ರೇಮಿಗಳನ್ನು ಬಹುವಾಗಿ ಆಕರ್ಷಿಸುತ್ತೆ. ಜಲಪಾತದಿಂದ ಹಿಡಿದು ಕಾಫಿ ತೋಟಗಳವರೆಗೆ ಎಲ್ಲವೂ ಬಹಳ ಜನಪ್ರಿಯವಾಗಿದೆ. ಇಲ್ಲಿನ ಹೋಮ್ಸ್ಟೇ ಮತ್ತು ರೆಸಾರ್ಟ್ಗಳಲ್ಲಿ ಸಿಗುವ ಆತಿಥ್ಯ ಪ್ರವಾಸಿಗರನ್ನ ಕೈಬೀಸಿ ಕರೆಯುವಂತೆ ಮಾಡುತ್ತೆ. ಆದರೆ ಪ್ರಕೃತಿ ಸೌಂದರ್ಯ ಸವಿಯೋಕೆ ಆಗಮಿಸುವ ಪ್ರವಾಸಿಗರಿಗೆ ಬೇಸರ ತರಿಸುವಂತಹ ಆದೇಶವನ್ನು ಚಿಕ್ಕಮಗಳೂರು ಜಿಲ್ಲಾಡಳಿತ ಹೊರಡಿಸಿದೆ. ಇನ್ನು ಮುಂದೆ ಪ್ರವಾಸಿ ತಾಣಗಳಿಗೆ ಬರುವ ಪ್ರವಾಸಿಗರಿಗೆ ಆನ್ಲೈನ್ ನೋಂದಣಿ ಕಡ್ಡಾಯ. ಹಾಗಾಗಿ ಪ್ರವಾಸಕ್ಕೆ ಬರುವವರು ಆನ್ಲೈನ್ ಮೂಲಕ ಕಾಯ್ದಿರಿಸಬೇಕು ಅಂತ ಜಿಲ್ಲಾಡಳಿತ ಆದೇಶವನ್ನು ಹೊರಡಿಸಿದೆ. ಆನ್ಲೈನ್ ಮೂಲಕ ಕಾಯ್ದಿರಿಸಿದ ಸಂಖ್ಯೆಯಲ್ಲಿ ಜನರು ಬರೋದಕ್ಕೆ ಮಾತ್ರ ಅವಕಾಶ ಅಂತಂದರೆ ಪ್ರವಾಸಿಗರ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ. ಕೆಲವರು ಓದಿರ್ತಾರೆ, ವಿದ್ಯಾವಂತರಾಗಿರ್ತಾರೆ, ಇನ್ನು ಕೆಲವರಿಗೆ ಆನ್ಲೈನ್ ಬಳಸೋದು ಹೇಗೆ ಅಂತಲೂ ಗೊತ್ತಿರೋದಿಲ್ಲ. ಅನಕ್ಷರಸ್ಥರಿಗೆ ಹಾಗೂ ಇನ್ನು ಕೆಲವು ಜನರಿಗೆ ಆನ್ಲೈನ್ ಬಳಕೆ ಮಾಡೋದು ಸಹ ಗೊತ್ತಾಗೋದಿಲ್ಲ. ಅಂಥವರಿಗೆಲ್ಲ ತುಂಬಾ ತೊಂದರೆ ಆಗತ್ತೆ ಅಂತ ಹೇಳ್ತಾರೆ ಗೌಸ್ ಮೊಹಿದ್ದೀನ್. ಇವತ್ತು ಇಲ್ಲಿಗೆ ಭಕ್ತಾದಿಗಳು ಹಲವಾರು ನಮ್ಮ ರಾಜ್ಯಗಳಿಂದ ಬರ್ತಾರೆ, ಹೊರ ರಾಜ್ಯಗಳಿಂದ ಬರ್ತಾರೆ, ಬೇರೆ ಬೇರೆ ದೇಶದಿಂದಲೂ ಕೂಡ ಇಲ್ಲಿ ಜನ ಬರ್ತಾರೆ. ಅದರಲ್ಲಿ ಭಕ್ತಾದಿಗಳು ಇದ್ದಾರೆ, ಪ್ರವಾಸಿಗಳು ಇದ್ದಾರೆ. ಆದರೆ ಭಕ್ತಾದಿಗಳು ಪ್ರವಾಸಿಗರಲ್ಲಿ ಎಲ್ಲರನ್ನೂ ಒಂದೇ ನಿಟ್ಟಿನಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಭಕ್ತಾದಿಗಳು ಭಾಳಷ್ಟು ಬಡವರು ಬರ್ತಾರೆ, ಪ್ರವಾಸಿಗರಲ್ಲಿ ಬಡವರು ಬರ್ತಾರೆ, ಶ್ರೀಮಂತರು ಬರ್ತಾರೆ. ಈಗ ಇಲ್ಲಿ ಬರಬೇಕಾದ್ರೇ ಆನ್ಲೈನ್ ಮೂಲಕ ತಮ್ಮ ಬರುವಿಕೆಯನ್ನು ಕಾಯ್ದಿರಿಸಿ ಇಲ್ಲಿ ಬರಬೇಕು ಅನ್ನುವ ಆದೇಶವನ್ನು ಮಾಡಲಿಕ್ಕೆ ಇಲ್ಲಿ ಜಿಲ್ಲಾಡಳಿತ ಹೊರಟಿದೆ. ಇದರ ಬಗ್ಗೆ ನಮ್ಮ ಆಕ್ಷೇಪ ಇದೆ, ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಬಾರದು. ಜಿಲ್ಲೆಯ ಪ್ರವಾಸಿ ತಾಣಗಳಾದ ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ, ಬಾಬಾ ಬುಡನ್ಗಿರಿ, ಮಾಣಿಕ್ಯಧಾರ, ಗಾಳಿಕೆರೆ, ಎತ್ತಿನಭುಜ, ಕೆಮ್ಮಣ್ಗುಂಡಿ, ಹೊನ್ನಮ್ಮನಹಳ್ಳ ಸೇರಿ ಹಲವು ಪ್ರವಾಸಿ ತಾಣಗಳನ್ನು ನೋಡೋಕೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಭೇಟಿ ನೀಡ್ತಾರೆ. ಇದರಿಂದ ಸರ್ಕಾರಕ್ಕೆ ಲಕ್ಷಾಂತರ ರೂಪಾಯಿ ಆದಾಯ ಸಹ ಸಂಗ್ರಹ ಆಗುತ್ತೆ. ಈ ನಡುವೆ ಅಗತ್ಯ ಮೂಲ ಸೌಕರ್ಯ ಕಲ್ಪಿಸಬೇಕಾದಂಥ ಜಿಲ್ಲಾಡಳಿತ ಪ್ರವಾಸಿಗರಿಗೆ ಆನ್ಲೈನ್ ನೋಂದಣಿ ಕಡ್ಡಾಯ ಅನ್ನೋ ನಿಯಮ ರೂಪಿಸೋಕೆ ಮುಂದಾಗಿರೋದು ಅವೈಜ್ಞಾನಿಕವಾಗಿದೆ ಅಂತ ಹೇಳ್ತಾರೆ ಅಲ್ಲಿನ ಸ್ಥಳೀಯರು. ನೋಡಿ, ನಾವು ಚಿಕ್ಕಮಗಳೂರು ಇಲ್ಲಿ ಅತ್ತಿಗುಂಡಿಗೆ ಹೋಗಬೇಕು, ಇಲ್ಲಿ ಲೋಕಲ್ನವರೇ ನಮ್ದು ಐ ಡಿ ಕಾರ್ಡ್ ಕೊಡ್ತೀವಿ ಬೇಕಾದ್ರೆ ಅಂತ ಹೇಳಿದ್ರು ಒಪ್ಪಲಿಲ್ಲ. ನಮಗೆ ಟಿಕೆಟ್ ತೊಗೊಂಡು ದುಡ್ಡು ತೊಗೊಂಡಿದ್ದಾರೆ. ಒಂದು ಟೈಮಲ್ಲಿ ನಾವು ಇಲ್ಲೇ ಕೆಲಸ ಕೂಲಿ ಕೆಲಸ ಮಾಡ್ಕೊಂಡು ಇಲ್ಲೇ ಇದ್ದಿದ್ದು ನಾವು, ಆದರೂ ಇಲ್ಲಿಂದ ಇಲ್ಲಿಗೆ ನಾವು ಬರಬೇಕಾದ್ರೆ ಟೋಲ್ ಕಿತ್ಕೊಳ್ತಾರೆ ಅಂತ ಹೇಳಿದರೆ ಭಾಳ ಅನ್ಯಾಯ ಆಗುತ್ತೆ. ಇದು ದಯವಿಟ್ಟು ಇದನ್ನು ನಿಲ್ಲಿಸ್ಬೇಕು ಅಂತ ಕೇಳ್ಬೋದು. ನಾನು ಸುಮಾರು ವರ್ಷಗಳಿಂದ ಇಲ್ಲಿ ವಾಸ, ನಮ್ಮದು ನಮ್ಮ ತಾತ ಮುತ್ತಾತ ಕಾಲದಿಂದ ಇಲ್ಲಿ ಇರೋದು. ಸಮಸ್ಯೆ ಏನಂದರೆ ಮೇಡಮ್, ಇದು ನಾವು ಅತ್ತಿಗುಂಡಿನ ಚಿಕ್ಕಮಗಳೂರು ಹೋಗಬೇಕಾದ್ರೆ ಅದು ಚೆಕ್ ಪೋಸ್ಟ್ ಇರುತ್ತೆ. ಚೆಕ್ ಪೋಸ್ಟಲ್ಲಿ ಅವರು ಸಾಯಂಕಾಲ 6 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಅವರಿಗೆ ಬಡಿಬೇಕು, ಅವರು ನಿದ್ರೆ ಮಾಡ್ತಾ ಇರ್ತಾರೆ. ಆ ನಿದ್ರೆಯಲ್ಲಿ ಯಾರಾದರೂ ಹೀಗೆ ಹಾರ್ಟ್ ಅಟ್ಯಾಕ್ ಬಂದರೆ ಶುಗರ್ ಪೇಷಂಟ್ ಇರ್ತಾರೆ, ಅವರಿಗೆಲ್ಲ ಅವ್ರಿಗೆ ನಾವು ಭಾಳಷ್ಟು ಕಾಯಬೇಕಾಗತ್ತೆ. ಹಾಗಾಗಿ ಜಿಲ್ಲಾಡಳಿತ ಅದನ್ನು ಕ್ರಮ ತಗೋಬೇಕು. ಆಮೇಲೆ ಸ್ಥಳೀಯರಿಗೆ, ಆಮೇಲೆ ಲೋಕಲ್ಸಿಗೆ ಅವರನ್ನು ಕಾನೂನು ಮಾಡಿ ಕಾನೂನಿಂದ ಅದು ಬಿಡಬೇಕಾಗತ್ತೆ ಮೇಡಮ್. ಈಗ ಸುಮಾರು 1,200 ಜನ ಬರೋದಕ್ಕೆ ಇದು 600 ಮಾಡ್ತಾರೆ, 600 ಅಂತ ಸೀಮಿತ ಮಾಡಿದೆ. ಬೇರೆಲ್ಲ ಅಲ್ಲಿಂದಲೇ ಬೇಜಾರಾಗಿ ಹೋಗ್ಬೇಕಾಗುತ್ತೆ. ಈ ಚಿಕ್ಕಮಗಳೂರು ನಮ್ಮ ಡಿಸ್ಟಿಕ್ಕಿಗೆ ಇಲ್ಲಿ ಒಂದು ಒಳ್ಳೆಯ ಸ್ಥಳ ಅಂತ ತುಂಬ ಜನ ಬರ್ತಾಯಿದ್ದಾರೆ. ಅವರಿಗೆ ಒಂದು ಲಿಮಿಟ್ ಮಾಡಿ ಅವ್ರು ಕಳಿಸ್ತಾ ಇರಬೇಕಾಗಿಲ್ಲ.
ಆನ್ಲೈನ್ ಮುಖಾಂತರ ಮಾಡಬಾರ್ದು. ಇದು ನೂರಾರು ವರ್ಷದಿಂದ ನಡ್ಕೊಬಂದು ಇಂಥ ಜಾಗ ಇದು. ಇದಕ್ಕೆ ಮುಂದೇನು ಹಿಂಗೆ ನಡ್ಸ್ಕೊಂಡು ಹೋಗಬೇಕು. ಇಲ್ಲಿ ಏನಿದೆ, ರಸ್ತೆ ಕ್ಲೀನ್ ಮಾಡಬೇಕು ಅಥವಾ ಬೇರೆ ಪಾರ್ಕಿಂಗ್ ಮಾಡಿಸ್ಬೇಕು. ಈ ಬೇರೆ ಅಲ್ಲೊಂದು ರೋಡು ಆನ್ಲೈನ್ ಇದು ಕಮ್ಮನಗುಂಡಿ ರೋಡ್ ಬ್ಲಾಕ್ ಮಾಡಿದೆ, ಅದು ಓಪನ್ ಮಾಡಿಕೊಡ್ಬೇಕು. ಬರೋ ಟೂರಿಸ್ಟ್ಗಳಿಗೆ ಅನುಕೂಲ ಮಾಡಬೇಕು. ಈ ಆನ್ಲೈನ್ ಅಂದರೆ ಅನನುಕೂಲ ಆಗಿಬಿಡುತ್ತೆ. ಕೆಲವರು ಓದಿರೋದಿಲ್ಲ, ಅವ್ರಿಗೆ ಗೊತ್ತಿರೋದಿಲ್ಲ, ಸೀದಾ ಬಂದುಬಿಟ್ಟು ವಾಪಸ್ ಹೋದ್ರೆ ಸಾವಿರಾರು ಕಿಲೋಮೀಟರ್ ತುಂಬ ಬೇಜಾರಾಗೋಗ್ಬಿಡುತ್ತೆ. ನಮ್ಮದು ಅಲ್ಲಿ ಕೇರಳಾಸೆ ಬಂದಿದ್ರೆ ಫಸ್ಟ್ ಟೈಮ್, ನಮ್ಮದು ಫ್ರೆಂಡ್ ಅವ್ರ ಅಚ್ಚ ಕ್ಲೈಮೇಟ್ ಗುಡ್ ಕ್ಲೈಮೇಟ್ ಫಸ್ಟ್ ಟೈಮ್ ಇನ್ ಚಿಕ್ ಫಸ್ಟ್ ಟೈಮ್ ಇನ್ ಚಿಕ್ ಮ್ಯಾಂಗ್ಳೂರ್ ವಿ ಆರ್ ಎಂಜಾಯಿಂಗ್. ಆಫ್ಲೈನ್ ಅಲ್ಲಿ ಎವರೇನಾ ವಸ್ತುನಾರು ನನ್ನ ಆಶ್ರಮದಲ್ಲಿ ಮೂಲದಿಂದ ವಸ್ತುನಾರು ವೀರ ರಾಷ್ಟ್ರದಿಂದ ವಸ್ತುನಾರು ಇಪ್ಪುಡು ಈ ಪುಣ್ಯಕ್ಷೇತ್ರಾನ್ನ ಆನ್ಲೈನ್ చేస్తే చాలా ఇబ్బంది ఉంటుంది. ఈ పక్కన ఉన్న కూడా వేరే వేరే పుణ్యక్షేత్రాలు ఉన్నాయి, టూరిజం ప్లేసెస్ ఉన్నాయి. సో అవన్నీ విజిట్ చేయాలన్నా కూడా చాలామంది వస్తూ ఉంటారు. బట్ ఇది ఆన్లైన్ చేశారంటే చాలా ఇబ్బంది పడతారు, ఫ్యూచర్లో చాలా ఇబ్బంది ఉంటుంది. ಹೊಸ ಹೊಸ ರೂಲೆಲ್ಲ ತಂದು ನಮ್ಗೆ ಸ್ವಲ್ಪ ತೊಂದರೆ ಕೊಡ್ತಿದ್ದಾರೆ, ಬಟ್ ಅದು ನಮ್ಗೆ ಅಂತಿಷ್ಟ ಇಲ್ಲ. ಬಟ್ ಟೋಲೆಲ್ಲ ಭಾಳ ಕಲೆಕ್ಟ್ ಮಾಡ್ತಾಯಿದ್ದಾರೆ, ಬಟ್ ಅದು ಓಕೆ. ಬಟ್ ಇವೆಲ್ಲ ಆನ್ಲೈನ್ ಮಾಡೋದು ಕಷ್ಟ ಇಲ್ಲ, ಯಾಕೆಂದರೆ ಕಂಟ್ರು ನಾವು ಆನ್ಲೈನ್ ಮಾಡೋಕ್ಕೆ ಅವ್ರಿಗೆ ಗೊತ್ತಿರಲ್ಲ. ಸೊ ಅದಕ್ಕಾಗಿ ಅದು ಆನ್ಲೈನ್ ಮಾಡೋಕ್ಕೆ ನಮಗಂತೂ ಇಷ್ಟ ಇರಲ್ಲ. ನಾವು ಇಲ್ಲಿ ಆಂಧ್ರದಲ್ಲಿ ಬಂದಿದ್ದೀವಿ. ಇಲ್ಲಿ ಮೊದಲು ಹೆಂಗೆ ಬರೋದು ಇರ್ತಾವ ಹಂಗೆ ಇರಬೇಕು, ಮತ್ತು ಆನ್ಲೈನಾಗ ಬುಕ್ ಮಾಡೋದು ಅವು ಇವು ಬೇಡ. ಇವಾಗೇ ಚೆನ್ನಾಗಿದೆ, ಮತ್ತು ಇವು ಆನ್ಲೈನಾಗ ಬರೀ ಬುಕ್ ಮಾಡಬೇಕು ಅವು ಇವು ಬೇಸಿರಂಗಿಲ್ಲ. ಅವು ಭಾಳ ಕಷ್ಟ ಆಗ್ತಾವೆ. ಅಷ್ಟು ದೂರಿಂದ ನಾವು ಬರೋದು ಬರ್ತೀವಲ್ವಾ, ನೀವು ಇಲ್ಲಿ ಆನ್ಲೈನ್ ಬುಕ್ಕಿಂಗ್ ಅಂದ್ಬಿಟ್ಟು 600 ಮಾತ್ರ ಬಿಡ್ತೀರ ಅಂತ ಹೇಳ್ತಾ ಇದ್ದೀರಾ. ಮತ್ತು ನಾವು ಅಷ್ಟು ದೂರಿಂದ ಬಂದು ಮತ್ತೆ ಹಿಂದೆಗಡೆ ವಾಪಸ್ ಹೋಗೋಕ್ಕಾಗಲ್ಲ. 200 ಕಿಲೋಮೀಟ್ರಾಗಲಿ 300 ಕಿಲೋಮೀಟ್ರಾಗಲಿ ಮತ್ತು ನಮ್ಮನ್ನು ಸ್ವಲ್ಪ ಇದು ಮಾಡ್ಕೋಬೇಕಲ್ವಾ, ಅದಕ್ಕೆ ಆನ್ಲೈನ್ ಬುಕ್ಕಿಂಗ್ ಬೇಡ. ಇಂಥ ಅವೈಜ್ಞಾನಿಕ ನಿಯಮದಿಂದ ಜೀವನೋಪಾಯಕ್ಕೆ ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂಥ ಕುಟುಂಬಗಳು, ಟ್ಯಾಕ್ಸಿ ಚಾಲಕರಿಗೆ ತೊಂದರೆ ಆಗುತ್ತೆ. ಲಾಡ್ಜ್ಗಳು, ರೆಸಾರ್ಟ್, ಹೋಮ್ಸ್ಟೇಗಳಿಗೂ ಸಹ ಹೊಡೆತ ಬೀಳುತ್ತೆ. ಪ್ರವಾಸಿಗರು ಹಾಗೂ ಸ್ಥಳೀಯರ ಹಿತದೃಷ್ಟಿಯಿಂದ ಆನ್ಲೈನ್ ನೋಂದಣಿ ನಿರ್ಧಾರವನ್ನು ಜಿಲ್ಲಾಡಳಿತ ಕೈಬಿಡಬೇಕು ಅಂತ ಅಲ್ಲಿನ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಎಲ್ಲವೂ ಕೂಡ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಜಿಲ್ಲಾಡಳಿತ ನೋಡ್ಕೊಳ್ಬೇಕು. ಅದಿಲ್ಲೇ ಅದಕ್ಕೋಸ್ಕರನೇ ಯಾವುದೇ ಕಾಯ್ದೆಗಳನ್ನು ಅವರಿಂದ ಹೊಸ ಹೊಸ ಕಾಯ್ದೆಗಳನ್ನು ಜಾರಿ ಮಾಡೋದಕ್ಕಿಂತ ಮೊದಲು ಸ್ಥಳೀಯರನ್ನು, ಸಂಘ ಸಂಸ್ಥೆಗಳನ್ನು, ರಾಜಕೀಯ ಪಕ್ಷಗಳನ್ನು ಕರೆದು ಇಲ್ಲಿರುವಂಥ ಸಿ ಓ ಇರ್ಬೋದು, ಡಿ ಸಿ ಅವರಿರ್ಬೋದು, ಕೂತ್ಕೊಂಡು ಚರ್ಚೆ ಮಾಡಿ ಅದರ ಬಗ್ಗೆ ಸಾಧಕ ಬಾಧಕಗಳು ಏನಿದೆ ಅನ್ನೋದನ್ನು ಚರ್ಚೆ ಮಾಡುವ ಮೂಲಕ ಕಾಯ್ದೆಗಳನ್ನು ಜಾರಿ ಮಾಡಬೇಕೆ ಹೊರತು ಏಕಪಕ್ಷವಾಗಿ ಅವರ ಕೊಠಡಿಯಲ್ಲಿ ಕೂತ್ಕೊಂಡು ಜಾರಿ ಮಾಡುವಂಥ ಕಾಯ್ದೆಗಳನ್ನು ಖಂಡಿತವಾಗಿಯೂ ಜನ ಒಪ್ಪೋದಿಲ್ಲ. ಆದ್ದರಿಂದ ಅವರು ಮತ್ತೊಮ್ಮೆ ಇದನ್ನು ಗಮನಕ್ಕೆ ತಗೊಂಡು ಎಲ್ಲ ಸಂಘ ಸಂಸ್ಥೆಯನ್ನು ಕರೆದು ಸಭೆ ಕರೆದುಬಿಟ್ಟು ಇಲ್ಲಿ ಏನು ಮೂಲಭೂತ ಸೌಕರ್ಯಗಳಲ್ಲಿ ಕೊರತೆ ಆಗಿದೆ ಅದನ್ನು ಪ್ರವಾಸಿಗರಿಂದ ಹಣದಿಂದಲೇ ಮಾಡುವುದಲ್ಲ, ಯಾಕೆ ಮಾಡೋಕ್ಕಾಗಲ್ಲ? ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ.